ಕೂಗಿಗೆ ಸಿಂಹದ ಹಿಂಡದ ಹೆಸರಿನಂತೆ ಸೇರುಗಳಂತೆ ರುದ್ರ ವೀರಭದ್ರ ಬಲವೇಂದ್ರ ನಿನ್ನ ಕೋಲಾಡ ಬಂದಿ ಮುಟ್ಟು ಹಿಂದಿಗಿಲ್ಲವೆನ್ನುವ ಅಂತ ದ್ರೋಹಿಗಳ ಗಂಡ ಅಂತ ದ್ರೋಹಿಗಳ ಗಂಡ ಭಯಭಕ್ತಿಯಿಂದ ಕಣ್ಣಿಗೆ ಕಂಡವರ ಕಂಡ ವಿಧಿ ವಿಧಾನಕ್ಕೆ ಕೊಂಡ ಈ ಕ್ಷೇತ್ರದಲ್ಲಿ ಯಾವ ಜಗದೀಶ್ವರವಾದಂತಹ ಪ್ರೀತಿಯ ಬಡದಿಯಾದಂತಹ ನಾವು ಅನ್ನಪೂರ್ಣೇಶ್ವರಿ ಜಗನ್ಮಾತೆಯು ಇಲ್ಲಿ ನೆಲೆಸಿದ್ದಾಳೆ. ಇಂತಪ್ಪ ಸುಸಂದರ್ಭದಲ್ಲಿ ನಮ್ಮ ಮೇಲ್ಮುರುಗ ಆವಡಿ ಪ್ರಿಯ ಷಣ್ಮುಖ ಇಲ್ಲಿ ಅವತರಿಸಿದ್ದಾನೆ. ಇಂತಪ್ಪ ಸಮಸ್ತ ದೇವಾನುದೇವತೆಗಳು ಪುಣ್ಯಕ್ಷೇತ್ರದಲ್ಲಿ ಅವತರಿಸಿ ಕೈಲಾಸವನ್ನು ಮಾಡುತ್ತಿದ್ದಾರೆ. ಇದುವೇ ಭೂಕೈಲಾಸ, ಆಸ್ತ್ರನಾಡಿಯೇ ಭೂಕೈಲಾಸ ಎಂಬುದಾಗಿ ನುಡಿಯುತ್ತಾ ನಮ್ಮ ಭಾರತ ದೇಶದಲ್ಲಿರುವ ಜ್ಯೋತಿರ್ಲಿಂಗಗಳು ಈ ಶರಣರ ಸಮ್ಮುಖದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ತಪ್ಪ ಮಹಾದರಂಗ ಸಮಯದಲ್ಲಿ ಈ ಜ್ಯೋತಿರ್ಲಿಂಗಗಳು ಸಹ ಸನ್ಮಂಗಳನ್ನುಂಟು ಮಾಡಲೆಂದು ಆಶಿಸುತ್ತಾ ಕಾಲಾವಕಾಶವಿಲ್ಲದ ಕಾರಣ ಅಣಗುರು ವೀರಭದ್ರನು ಹೆಜ್ಜೆಗೆ ಗುರುಗಳ ಪ್ರಸಾದವನ್ನು ಇಯುತ್ತ ಇಷ್ಟವನ್ನು ಸಂಪರಿಸುತ್ತ ಸಂಪತ್ತನನ್ನು ಉದ್ಧರಿಸುತ್ತ